ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಾವಿಲ್ಲಿ ಆಕ್ಯುಪಂಕ್ಚರ್ ಅಂದರೆ ಸೂಜಿ ಚಿಕಿತ್ಸೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಆಯುಷ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಡಾಕ್ಟರ್ ಭವ್ಯ ಇಲ್ಲಿ. ಸೊ ಪ್ರಕೃತಿ ಚಿಕಿತ್ಸೆನಲ್ಲಿ ಆಕ್ಯುಪಂಕ್ಚರಿಗೂ ಒಂದು ವಿಶೇಷವಾದ ಸ್ಥಾನ ಇದೆ, ಯಾಕಂದರೆ ಇಲ್ಲಿ ಎನರ್ಜಿ ಟ್ರೀಟ್ಮೆಂಟ್ಸ್ ಅಂದರೆ ಪ್ರಾಣಶಕ್ತಿಯ ಮೇಲೆ ಇದೊಂದು ಚಿಕಿತ್ಸಾ ಪದ್ಧತಿ ಆಗಿರುತ್ತೆ. ಇಲ್ಲಿ ನಾವು ಸಾಮಾನ್ಯವಾಗಿ ನ್ಯೂರೋಮಸ್ಕ್ಯುಲರ್ ಕಂಡೀಷನ್ಸ್ ಅಥವಾ ಪೇಯ್ನ್ಫುಲ್ ಕಂಡೀಷನ್ಸ್, ಇನ್ಸೋಮಿಯಾ, ಹೆಡ್ಏಕ್, ಬ್ಯಾಕ್ ಪೇಯ್ನ್, ನೆಕ್ ಪೇಯ್ನ್ ಈ ಥರ ಮತ್ತು ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸಿಗೆ ಇಲ್ಲಿ ನಾವು ಆಕ್ಯುಪಂಕ್ಚರ್ ಮುಖಾಂತರ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಈ ಆಕ್ಯುಪಂಕ್ಚರ್ ಅನ್ನೋದು ಚೈನೀಸ್ ಪದ್ಧತಿಯ ಟ್ರೀಟ್ಮೆಂಟ್ ಆಗಿರುತ್ತೆ. 5,000 ವರ್ಷಗಳಿಂದ ಈ ಟ್ರೀಟ್ಮೆಂಟ್ ಕೆಲಸದಲ್ಲಿ ಇದೆ. ಸೊ ಇದನ್ನು ನಾವು ಇಲ್ಲೂ ಸಹ ಬಳಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಒಂದು ಪೇಷೆಂಟ್ ಇದ್ದಾರೆ, ಅಂದರೆ ಅವರಿಗೆ ಅರ್ಲಿ ಸ್ಟೇಜಸ್ ಆಫ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಒಂದು ನೀ ಇಂಜುರಿಯಿಂದ ಅವರಿಗೆ ತುಂಬ ಕಾಲು ಸ್ವೆಲ್ಲಿಂಗ್ ಬಂದು ಅದೀಗ ಚೇತರಿಸ್ಕೊಂಡಿದೆ, ಮತ್ತು ಆಕೆ ನಡೆದಾಡೋದ್ರಲ್ಲೂ ಸಹ ಭಾಳಷ್ಟು ಚೇಂಜಸ್ ಬಂದಿದೆ. ಸೊ ಇಲ್ಲಿ ಈ ಟ್ರೀಟ್ಮೆಂಟ್ ಹೇಗೆ ಮಾಡೋದು, ಯಾವ ರೀತಿ ಇದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇದೊಂದು ಸಣ್ಣ ಸೂಜಿ ಮುಖಾಂತರ ಈ ಒಂದು ಟ್ರೀಟ್ಮೆಂಟ್ನ ಮಾಡಬೇಕಾಗತ್ತೆ. ಸೊ ಆ ಸೂಜಿಗಳ ಇದು ಡಿಸ್ಪೋಸಬಲ್ ಮತ್ತು ಸ್ಟೆರೈಲ್ ಆಕ್ಯುಪಂಕ್ಚರ್ ನೀಡಲ್ಸ್. ಮೊದಲಿಗೆ ಉಪಯೋಗಿಸುವಂತಹ ಕಾಲಿನ ಭಾಗವನ್ನು ಸ್ಪಿರಿಟ್ನೊಂದಿಗೆ ಕ್ಲೀನ್ ಮಾಡಿಕೊಂಡು, ಈಗ ಇವರಿಗೆ ಕಾಲು ನೋವಿದೆ, ಮೊಣಕಾಲು ನೋವು, ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು, ಆರ್ಥ್ರೈಟಿಸ್ ರಿಲೇಟೆಡ್ ಪೇಯ್ನ್ ಮತ್ತು ಸ್ವೆಲ್ಲಿಂಗ್ ಇತ್ತು, ಅದು ಕಾಲಕ್ರಮೇಣ ಸ್ವಲ್ಪ ಕಡಿಮೆ ಆಗಿದೆ. ಕೆಲವೊಂದು ಎನರ್ಜಿ ಪಾಯಿಂಟನ್ನು ಲೊಕೇಟ್ ಮಾಡಿಕೊಂಡು ನಾವು ಆ ಪಾಯಿಂಟಲ್ಲಿ ಈ ನೀಡಲನ್ನ ಹಾಕ್ತೀವಿ. ಈ ನೀಡಲ್ಸ್ನ ಟ್ಯೂಬ್ ಸಹಾಯದಿಂದ ಇಲ್ಲಿ ನಾವು ಹಾಕ್ತಾ ಇದ್ದೀವಿ. ಟ್ಯೂಬ್ ಉಪಯೋಗಿಸೋದ್ರಿಂದ ನೋವಿನ ಪ್ರಮಾಣ, ಸೂಜಿ ಚುಚ್ಚುವ ನೋವಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಇದೆಲ್ಲ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಆ ಮೆರಿಡಿಯನ್ಸ್ಗೆ ತಕ್ಕಂತೆ ಈ ಒಂದು ನೀಡಲ್ಸ್ನ ಹಾಕ್ತಾ ಇರ್ತೀವಿ. ಇದರಲ್ಲಿ ಎಲೆಕ್ಟ್ರೋ ಆಕ್ಯುಪಂಕ್ಚರ್ ಅನ್ನೋದು ಸಹ ಇದೆ. ಎಲೆಕ್ಟ್ರಿಕ್ ಸಹಾಯದಿಂದ ಈ ನೀಡಲ್ಸ್ ಅಥವಾ ಪಾಯಿಂಟ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತೀವಿ. ಅವಾಗ ಇನ್ನಷ್ಟು ಎನರ್ಜಿ ಸಿಗುತ್ತೆ, ಪೇಯ್ನ್ ಮತ್ತು ಸ್ವೆಲ್ಲಿಂಗ್ಸ್ ಕಡಿಮೆ ಆಗೋದಕ್ಕೆ. ಅಮ್ಮ, ಹೇಗೆ ಅನಿಸ್ತಾ ಇದೆ ನಿಮಗೆ ಆಕ್ಯುಪಂಕ್ಚರ್? ನಮ್ಮ ಗರ್ಭದ ನಡೆಯೋಕ್ಕೇನೆ ಆಗ್ತಾ ಇಲ್ಲ. ಎಷ್ಟು ನಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ಮಕ್ಕಳಿಗೆಲ್ಲ ಸ್ಕೂಲ್ಸ್ಕೊಳ್ಳೆಲ್ಲ ಕಲಿಸೋದು ಮಾಡೋದೆಲ್ಲ ಸ್ಕೊಂಡ್ಬರ್ತಾ. ಓಡಾಡ್ಲಿಕ್ಕೆಲ್ಲ ಏನು ತೊಂದರೆ ಆಗ್ತಾ? ನೆಕ್ಲಿ ಇಳಿಯುವಾಗ ಹತ್ತುವಾಗ ಕಷ್ಟ ಆಗುತ್ತಾ? ತುಂಬ ಸಂತೋಷಮ್ಮ. ಮತ್ತೆ ಎಷ್ಟು ದಿನದಿಂದ ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಒಂದು 21 ತಿಂಗಳಿಂದ ಸುಮಾರು ಈ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ. ನೋವಾಗುತ್ತಾ ಸೂಜಿ ಹಾಕಿದ ತಕ್ಷಣ? ಇಲ್ಲ, ನೋವೇನು ಆಗುತ್ತೆ.